ಗ್ರಾಹಕರಿಗೆ ಮತ್ತೊಂದು ದೊಡ್ಡ ಹೊಡೆತ ಇದು ಅಂತಾನೆ ಹೇಳಬಹುದು. ಎಟಿಎಂ ಕಾರ್ಡ್ಗಳು ಈಗಾಗಲೇ ಬ್ಲಾಕ್ ಆಗಿವೆ. ನಿನ್ನೆ ರಾತ್ರಿಯೇ ಎಟಿಎಂ ಕಾರ್ಡ್ಗಳು ಬ್ಲಾಕ್ ಆಗಿವೆ. ಪಬ್ಲಿಕ್ ಟಿವಿಗೆ ಯೆಸ್ ಬ್ಯಾಂಕ್ ಗ್ರಾಹಕರೇ ಹೇಳಿರುವಂತಹ ಹೇಳಿಕೆ ಇದು. ಯೆಸ್ ಬ್ಯಾಂಕ್ ಎಟಿಎಂಗಳು ಮಾತ್ರವಲ್ಲ, ಆ ಕಾರ್ಡ್ ಅನ್ನ ಬೇರೆ ಎಟಿಎಂಗಳಲ್ಲಿ ಯೂಸ್ ಮಾಡಿದ್ರು ಕೂಡ ಕಾರ್ಡ್ ಇನ್ವ್ಯಾಲಿಡ್ ಅಂತ ಬರ್ತಾ ಇದೆ ಅನ್ನುವಂತ ಮಾಹಿತಿಯನ್ನ ಅವರೇ ಹಂಚಿಕೊಂಡಿದ್ದಾರೆ. ಸೊ ಹಾಗಾಗಿ ಯೆಸ್ ಬ್ಯಾಂಕ್ ಎಟಿಎಂ ಬ್ಲಾಕ್ ಆಗಿದೆ ಅನ್ನುವಂತ ಎಟಿಎಂ ಕಾರ್ಡ್ಗಳು ಕೂಡ ಬ್ಲಾಕ್ ಆಗಿದೆ. ಹಾಗಾದ್ರೆ ಗ್ರಾಹಕರು ಒಂದ್ ರೀತಿ ಆತಂಕಕ್ಕೀಡಾಗಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಬ್ಯಾಂಕ್ ಸಿಸ್ಟಮ್ ಮೇಲೇನೆ ನಮ್ಗೆ ನಂಬಿಕೆ ಹೋಗ್ಬಿಟ್ಟಿದೆ ಅನ್ನುವಂತ ಹೇಳಿಕೆಯನ್ನು ಕೂಡ ನೀಡ್ತಾ ಇದ್ದಾರೆ. 2018ರವರೆಗೆ ಬರೋಬ್ಬರಿ 2.4 ಲಕ್ಷ ಕೋಟಿ ಸಾಲವನ್ನ ಈ ಬ್ಯಾಂಕ್ ಹೊಂದಿದೆ. 2017ರವರೆಗೆ 1.4 ಲಕ್ಷ ಕೋಟಿ ಸಾಲವನ್ನ ಹೊಂದಿದೆ. 5 ಕೋಟಿ ಗ್ರಾಹಕರನ್ನ ಯೆಸ್ ಬ್ಯಾಂಕ್ ಹೊಂದಿದೆ. ಈ ಸಾಲವನ್ನ ಮರುಪಾವತಿ ಮಾಡಿಲ್ಲ. ಸೊ ಹಾಗಾಗಿ ಆರ್ಥಿಕ ಸಂಕಷ್ಟವನ್ನ ಯೆಸ್ ಬ್ಯಾಂಕ್ ಅನುಭವಿಸ್ತಾ ಇದೆ. 2018ರವರೆಗೆ ಬರೋಬ್ಬರಿ 2.4 ಲಕ್ಷ ಕೋಟಿ ಸಾಲ ಹೊಂದಿದೆ. 2017ರವರೆಗೆ 1.4 ಲಕ್ಷ ಕೋಟಿ ಸಾಲವನ್ನ ಹೊಂದಿದೆ.